ರಾಜಕೀಯದಲ್ಲಿ ನಾವು ಜನಗಳ ಪರವಾಗಿ ನ್ಯಾಯದ ಪರವಾಗಿ ಹೋರಾಟಗಳು ಮಾಡ್ಕೊಂಡೆ ಇನ್ನವರೆಗೂ ಬಂದಿರತಕ್ಕಂತವರು ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಚೇರ್ಮನ್ ಆಗಿ ಬಿಬಿಎಂಪಿ ಕಾರ್ಪೊರೇಟರ್ ಆಗಿ ಮೇಯರ್ ಡಿಪ್ಯೂಟಿ ಕ್ಯಾಂಡಿಡೇಟ್ ಆಗಿ ಎಂಪಿ ಆಗಿ ನಿಮ್ಮ ಜೊತೆಲಿ ಇನ್ನವರೆಗೂ ಇದ್ದೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಬೇರೆ ರಾಜಕಾರಣಿಗಳ ಥರ ಜನಗಳು ಎಲ್ಲಿ ಅನ್ಯಾಯ ನಡೀತೈತೋ ಅದರ ಎದುರು ಮಾತಾಡಿದೆ ಏನು ನ್ಯಾಯ ಕೊಡ್ಸೋಂಥ ಕೆಲಸ ಮಾಡಿದೆ ಅಂದ್ರಕ್ಕೆ ಮಂಚುವಾಡ ಅನಂತ ರಾಮುಡ ಅನ್ನೋ ಲೆಕ್ಕಾಚಾರದಲ್ಲಿ ನಾನೇನು ನಮ್ಮಲ್ಲಿ ನೋಡ್ರಿ ಕ್ಲಾಕ್ ಟವರಲ್ಲಿ ತಲ್ವಾರ್ ಆಗ್ತಾ ಇದೆ ಇಮಿಡಿಯೇಟಾಗಿ ತೆಗಿಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದು ಮಾಡಿದರೆ ತೆಗಿದ್ರೆ ನಾವು ಅದು ಓಟ್ಗೋಸ್ಕರ ಹೋಗಿ ಮೆತ್ಕೊಳ್ಳೋದು ಗಿತ್ಕೊಳ್ಳೋದು ಅದೆಲ್ಲ ಏನಿದೆ ಈ ಕಾಂಗ್ರೆಸ್ನ ಚಾಕು ಚೂರಿ ತಲ್ವಾರ್ ಸಂಸ್ಕೃತಿ ಏನಿದೆ ಅದನ್ನು ನಮ್ಮ ಕೋಲಾರಲ್ಲಿ ಬರ್ಕೊಡ್ದು ಇತಿಹಾಸ ಇರತಕ್ಕಂಥ ಕ್ಲಾಕ್ ಟವರಲ್ಲಿ ಏನು ನಾವು ಭಾರತ ಧ್ವಜ ನಾರಿಸಿದ್ರಿ ಆ ಭಾರತ ಧ್ವಜ ಇರಬೇಕೇ ವಿನಃ ಈ ತಲ್ವಾರ್ ದೌರ್ಬಾ ಕ್ಲಾಕ್ ಕೊಡ್ದು ಅಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡಿದ್ದಕ್ಕೆ ಮಾಧ್ಯಮದವರೆಲ್ಲ ನಮಗೆ ಜೊತೆಲಿ ನಿಂತ್ಕೊಂಡಿದ್ದಕ್ಕೆ ಇವತ್ತು ಇಮಿಡಿಯೇಟ್ ಆಗಿ ಅದನ್ನು ತೆರವುಗೊಳಿಸೋಂಥ ಕೆಲಸಗಳನ್ನು ಮಾಡಿದರೆ ಇದಕ್ಕೆ ಕಾರಣಕರ್ತರಾದಂಥ ಡಿ ಸಿ ಮತ್ತು ಎಸ್ ಪಿ ಮತ್ತು ನಗರಸಭಾ ಆಯುಕ್ತರು ಇವ್ರ ಮೇಲೇ ಎಫ್ ಐ ಆರ್ ಆಗಬೇಕು ಅನ್ನೋ ಲೆಕ್ಕಾಚಾರವನ್ನು ನಾವು ಈಗ ಒತ್ತಾಯ ಮಾಡಿದ್ದೀವಿ ಯಾಕಂದರೆ ಒಂದು ಗಣೇಶ ಕೂರಿಸ್ಬೇಕಂದ್ರೆ ಎಲ್ಲರೂ ಒಂದು ಗಲ್ಲಿಯಲ್ಲಿ ಗಣೇಶ ಕೂರಿಸ್ಬೇಕಂದ್ರೆ ಕೆ ಎ ಬಿ ಹೋಗಬೇಕು ಇದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ನಗರಸಭೆಗೆ ಹೋಗಬೇಕು ಪಂಚಾಯತಿಗೆ ಹೋಗಬೇಕು ಇನ್ನು ಡಿ ಜೆ ಮಾಡ್ತೀರಿ ಅಂದರೆ ಎಸ್ ಪಿ ಆಫೀಸ್ಗೆ ಹೋಗಬೇಕು ಡಿ ವೈ ಎಸ್ ಪಿ ಆಫೀಸ್ಗೆ ಹೋಗಬೇಕು ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ 400 ಕೆ ಜಿ ತೂಕ ಇರ್ತಕ್ಕಂಥ ಐರನ್ದು ತಲ್ವಾರ್ ಏನಿದೆ ಇದನ್ನು ಮಾಡಿ ರಾತ್ರಿ 1:30-2 ಗಂಟೆ ಇಡೀ ಕರ್ನಾಟಕದಲ್ಲಿ ಯಾವುದಾದ್ರೂ ಅತಿ ಸೂಕ್ಷ್ಮ ಪ್ರದೇಶಗಳಿದ್ದರೆ ಅದರಲ್ಲಿ ನಮ್ಮ ಕೋಲಾರನ ಕ್ಲಾಕ್ ಟವರ್ ಒಂದು ಅಲ್ಲಿ 24 ಅವರ್ಸ್ ಅಲ್ಲಿ ನಿರಂತರವಾಗಿ ಒಂದು ಕೆ ಎಸ್ ಆರ್ ಪಿ ಬಸ್ ಇದ್ದೇ ಇರುತ್ತೆ 28ನೇ ತಾರೀಕು ಈದ್ ಮಿಲಾದಿದ್ದರಿಂದ 27ನೇ ತಾರೀಕು ಇನ್ನೂ 2 ಬಸ್ ಜಾಸ್ತಿ ಹಾಕಿದರು ಆದರೂ ನಮ್ಮ ಗಮನಕ್ಕಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ನಾರಾಯಣ ಅವರು ಹೇಳೋದು ಎಸ್ ಪಿ ಅವರು ಡಿ ಸಿ ಅವರು ನನ್ನ ಗಮನಕ್ಕೆ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇರೋದು ನೋಡಿದರೆ ಒಂದು ಪಾಪ್ಯುಲರ್ ಪಿ ಎಫ್ ಐನ ಎಸ್ ಟಿ ಪಿ ಐನ ಮತ್ತು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಕೋಮುಗಲಭೆ ಸೃಷ್ಟಿ ಮಾಡಿ ಈ ಉಗ್ರಗಾಮಿ ಚಟುವಟಿಕೆಗಳು ಮಾಡೋಂಥವ್ರಿಗೆ ಇವ್ರಿಗೂ ಎಲ್ಲ ಒಂದು ಕಡೆ ಕುಮ್ಮಕ್ಕಿದೆ ಅಲ್ಲಿ ಏನೇ ಸಣ್ಣ ಪುಟ್ಟ ಘಟನೆ ನಡೆದ್ರೆ ಇಮಿಡಿಯೇಟಾಗಿ ನ್ಯಾಷನಲ್ ಇಶ್ಯೂ ಆಗುತ್ತೆ ಸ್ಟೇಟ್ ಇಶ್ಯೂ ಆಗುತ್ತೆ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ 2-3 ಅವರ್ ಕ್ರೈನ್ ತಗೊಂಡೋಗಿ ಅದನ್ನು ಫಿಕ್ಸ್ ಮಾಡೋವಾಗೂ ಡಿಸ್ಟಿಕ್ ಹೆಡ್ ಕ್ವಾರ್ಟರಲ್ಲಿ ನಮ್ಗೆ ಗೊತ್ತಿಲ್ಲ ಅಂದಾಗ ಜಿಲ್ಲಾಧಿಕಾರಿಗಳು ಫೈಲೂರ್ ಆಗಿದ್ದಾರೆ ಟೋಟಲ್ ಆಗಿ ಎಸ್ ಪಿ ಅವರನ್ನು ಫೈಲೂರ್ ಆಗಿದ್ದಾರೆ ಈ ನಿಟ್ಟಲ್ಲಿ ನಾವು ದೇಶ ನೆಲ ಜಲ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿ ಎಲ್ಲಿ ಅನ್ಯಾಯ ನಡೀತೈತೆ ಅದರ ವಿರುದ್ಧವಾಗಿ ಮೊದಲಿಂದಲೂ ಇರೋದ್ರಿಂದ ಇವತ್ತು ನಾವು ಕೂಡಲೇ ಎಚ್ಚೆತ್ಕೊಂಡಿದ್ದರಿಂದ ಮಾಧ್ಯಮಗಳು ಅದನ್ನು ಕೂಡಲೇ ಅದನ್ನು ಯೂಸ್ ಮಾಡಿದ್ರಿಂದ ಇವತ್ತು ಅದನ್ನು ತೆರವುಗೊಳಿಸೋಂಥ ಕೆಲಸಗಳನ್ನು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಮಾಡ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಇವತ್ತೇನು ನಾವು ಕೆಜಪ್ಪಲ್ಲಿ ಪಿ ಎಂ ಸ್ವಾನಿಧಿ ಕಾರ್ಯಕ್ರಮವನ್ನು ಏನು ಮಾಡಿದ್ವಿ ಸುಮಾರು 2,248 ಜನಕ್ಕೆ ಬೀದಿ ಬದಿ ವ್ಯಾಪಾರಿಗಳಿಗೆ ನಾವೇನು ಇವತ್ತು ಅವರಿಗೆ ಲೋನ್ ಕೊಡೋದ್ರ ಮುಖಾಂತರ 10,000, 20,000, 50,000 ಲೋನ್ ಕೊಡೋದ್ರ ಮುಖಾಂತರ ಅವರ ಸ್ವಾವಲಂಬಿನ ಜೀವನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ತಕ್ಕಂಬಂದಿರ್ತಕ್ಕಂಥ ಸ್ಕೀಮ್ ಇಡೀ ದೇಶದಲ್ಲಿ ಕೋಟ್ಯಾಂತರ ಜನಕ್ಕೆ ಬೀದಿ ಬದಿ ವ್ಯಾಪಾರಿಗಳಿಗೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಜೀವನ ಮಾಡೋಂಥ ಶಕ್ತಿ ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿಯವ್ರಿಗೆ ನಮ್ಮ ಕೆ ಜಿ ಎಫ್ ಭಾಗದಲ್ಲಿ ಅಮೃತ್ ಯೋಜನೆಯಲ್ಲಿ ಕೆ ಜಿ ಎಫ್ನ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥವ್ರು ಕುಡಿಯೋ ನೀರಿಗೆ ನಮ್ಮ ಇದು ಡ್ಯಾಮ್ ಯರಗೋಳ್ ಡ್ಯಾಮನ್ನು ಕೊಟ್ಟಿರ್ತಕ್ಕಂಥವ್ರು ಮಾರಿಕುಪ್ಪಮ್ಮು ಮತ್ತು ಕುಪ್ಪಮ್ಮು ಏನು ಇದೆ ಈ ರೈಲ್ವೆ ಮಾರ್ಗಕ್ಕೆ ಹಣ ಕೊಟ್ಟಿರ್ತಕ್ಕಂಥವ್ರು ಇವತ್ತು ಕುಪ್ಪಮ್ಮು ಉರುಗಮ್ಮು ಕನಾತಮ್ಮು ಈ ಎಲ್ಲ ರೈಲ್ವೆ ಸ್ಟೇಷನ್ ಡೆವಲಪ್ಮೆಂಟ್ ಮಾಡ್ತಾ ಇರೋದಕ್ಕೆ ಹಣ ಕೊಟ್ಟಿರ್ತಕ್ಕಂಥವ್ರು ಇದೆಲ್ಲ ನೋಡಿದಾಗ ಕೆ ಜಿ ಎಫ್ ಜನತೆ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರ ನಾಯಕತ್ವದಲ್ಲಿ ಹಿಂದೆ ಯಡಿಯೂರಪ್ಪನವ್ರ ಕಾಲದಲ್ಲಿ ಬೊಮ್ಮಾಯಿರೋರ ಕಾಲದಲ್ಲೂ ನಾವು ಹೆಚ್ಚಿಗೆ ಅನುದಾನಗಳನ್ನು ಕೊಟ್ಟು ನಾವು ಕೆಲಸ ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರೇ ಮತ್ತೊಮ್ಮೆ ಮಗದೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ವಿಶ್ವನಾಯಕರಾಗಿರ್ತಕ್ಕಂಥ ಪ್ರಧಾನಮಂತ್ರಿಯವ್ರಿಗೆ ಓಟ್ ಹಾಕ್ಬೇಕಂತೇಳಿ ಕಾಂಗ್ರೆಸ್ ಅವರು ಜೆ ಡಿ ಎಸ್ ಅವರು ಎಲ್ಲರನ್ನೂ ತೀರ್ಮಾನ ಮಾಡಿರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಇನ್ನು ಕಳೆದ ಬಾರಿಗಿಂತ ಇನ್ನೂ ಹೆಚ್ಚಿನ ಸೀಟುಗಳನ್ನು ಸಂಸದರು ಗೆದ್ದು ನಮ್ಮ ಪ್ರಧಾನಮಂತ್ರಿಯವರು ಮತ್ತೆ ಪಿ ಎಂ ಆಗ್ತಾರೆ ನಿಟ್ಟಿನಲ್ಲೇ ನಾವು ಅದನ್ನೆಲ್ಲ ಮಾತಾಡಿ ಕೊಡೋದಕ್ಕೆ ಇದು ಮಾಡ್ತಾ ಇದ್ರು ಮೊದಲನೇ ಹಂತದಲ್ಲಿ ನೀರಿನ ಗುಣಮಟ್ಟ ನೋಡ್ಕೊಂಡು ಇನ್ನೊಂದು 7-8 ಅಡಿ ಏನೋ ಐತೆ ಅದನ್ನು ತುಂಬ ಅದಾದ್ಮೇಲೆ ಇವಾಗ ನಾವು ಯಾವ ಥರ ನೀರು ಜಾಸ್ತಿ ಬಂದಷ್ಟು ನಾವು ಬೇರೆ ಬೇರೆ ತಾಲೂಕುಗಳಿಗೆ ಅದನ್ನು ಕೊಡೋಂಥ ಇದಕ್ಕೆ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಸಿ ಮಾಡೋಂಥದ್ದು ನಾವು ಒತ್ತಾಯ ಆಗ್ತೀರಿ ಸ್ಥಳೀಯ ಶಾಸಕರೂ ಒತ್ತಾಯ ಆಗಲಿಲ್ಲ ಇವನ್ನ ಆರೋಪಿಯನ್ನ ಮಾಡ್ತೀನಿ ಅಂತ ಮೊದಲೇ ಆರೋಪಿ
ಅವ್ರ ಮೊದಲೇ ಆರೋಪಿ. ಎಫ್ ಐ ಆರ್ ಮಾಡಿರೋದು ನಾನಲ್ಲ. ಡಿ ಕೆ ರವಿ ಅವರು ಇದ್ದಾಗ 50 ಎಕರೆಗೆ ಅವರು ಫೆನ್ಸಿಂಗ್ ಹಾಕಿ ಅದು ಇದು ಸರ್ಕಾರಿ ಜಾಗ ಅಂತ ಇದು ಮಾಡಿರ್ತಕ್ಕಂಥವ್ರು. ಡಿ ಕೆ ರವಿ ಅವರು ಇದ್ದಾಗೆ ಅದು ಕೆರೆ ಇದು ಸರ್ಕಾರದ್ದು, ಇವರು ಗಾಲ್ಫ್ ಅಲ್ಲಿ ಇರ್ತಕ್ಕಂಥದ್ದು ನೋಡ್ತಿರ್ತಕ್ಕಂಥದ್ದು. ಡಿ ಕೆ ರವಿ ಅವರು ಇದ್ದಾಗೆ ಇವ್ರ ಮೇಲೆ ಕೇಸ್ ಎಲ್ಲ ಹಾಕಿ ಇವ್ರು ಅವ್ರನ್ನ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಬೆದರಿಕೆಗಳು ಹಾಕಿರೋದನ್ನ ನೋಡಿ ನಿಮ್ಗೆ ಗೊತ್ತು ಎಲ್ಲ. ಯಾಕಂದ್ರೆ ಡಿ ಕೆ ರವಿ ಅವರು ಡೆತ್ ಆದಾಗ ಇವ್ರ ಹತ್ರ ಇವರು ಹತ್ರ ಒಂದು ವರ್ಷ ಗಾಯಬ್ ಇವರು ಆ ಲೆಕ್ಕಾಚಾರದಲ್ಲಿದ್ದಾಗ ಇವರಲ್ಲಿ ಲೋಕಾಯುಕ್ತಲ್ಲೂ ಎಫ್ ಐ ಆರ್ ಆಗಿರ್ತಕ್ಕಂಥವ್ರು. ಮತ್ತು ಇವತ್ತೇನು ಎಸ್ ಎನ್ ಸಿಟಿ ಅವರು ಏನು ಲೇಔಟ್ ಮಾಡಿದರೆ ಆ ಮುಂದ್ಗಡೆ ಇರ್ತಕ್ಕಂಥ ಗಣೇಶನ ದೇವಸ್ಥಾನ ಬಿಡಿ ದೇವಸ್ಥಾನ ಇಟ್ಕೊಂಡು ಎಂಟ್ರೆನ್ಸ್ ಏನಿದೆ ದ್ವಾರಬಾಗ್ಲು ಅದು ಇದು ಮಾಡ್ಕೊಂಡು ಎಂಟ್ರೆನ್ಸ್ ಆ ಗೇಟ್ ಇದೆ ಅದೂ ಸುಮಾರು 18-20 ಗುಂಟೆ ಜಾಗ ಸರ್ಕಾರಿ ಗುಂಡ್ತೋಪು. ಎಸ್ ಎನ್ ಸಿಟಿಯಲ್ಲಿರ್ತಕ್ಕಂಥದ್ದು 3 ಎಕರೆ ಚಿಲ್ಲರೆ ಏನು ಜಾಗ ಇದೆ ಅವ್ರ ತಾಯಿ ಹೆಸರು ಕಲ್ಲು ಬಂಡೆ ಅಂತ ಹೇಳ್ಬಿಟ್ಟು ಏನು ಜಾಗ ಇತ್ತು ಅದನ್ನು ಮಾಡಿದ್ವಿ. ಅವ್ರ ಹೆಸರಲ್ಲಿ 106 ಎಕರೆ ಜಾಗ ಇತ್ಕೊಂಡು ಅವಿಂದೇ ಏನಾದರೂ ನೀವು ಅರ್ಜಿ ಗಿರ್ಜಿ ಇನ್ನೊಂದು ಮತ್ತೊಂದು ಏನು ಜಮೀನು ಇಲ್ದಿದ್ದಾಗ ಅರ್ಜಿ ಹಾಕಿ ಮಾಡಿಸ್ಕೊಳ್ಳಂಥವ್ದು ಅದು ಸರ್ವೇಶ್ವರ ಅರ್ಥ ಆಯ್ತು. ಅದು ಬಿಟ್ಟು ಇದನ್ನು ಒಂದು ಸರ್ಕಾರಿ ದರ್ಖಾಸ್ತು ಕಮಿಟಿ ಚೇರ್ಮನ್ ಇದ್ದಾಗ ಅವ್ರ ಕುಟುಂಬದವ್ರಿಗೆ ಯಾರಿಗೂ ಮಾಡಿಕೊಡ್ದು ಅನ್ನೋ ಲೆಕ್ಕಾಚಾರದಲ್ಲಿದೆ. ಅದನ್ನೆಲ್ಲ ಓವರ್ಟೇಕ್ ಮಾಡಿ ಅವ್ರು ಮಾತಾಡೋಂಥ ಭಾಷೆ ಇನ್ನೊಂದು ಮತ್ತೊಂದು ನೋಡಿದಿರಲ್ಲ ನೀವು. ನಾವೆಲ್ಲೂ ಅವ್ರ ವಿರುದ್ಧವಾಗಿ ಶಬ್ದಗಳನ್ನು ಬಳಸಿಲ್ಲ. ನಾವೇನು ಕಾನೂನು ಇದೆ ಭೂಗಡ್ರ ಅದು ಎಮ್ ಎಲ್ ಎ ಇರ್ಬೋದು, ಎಂ ಪಿ ಇರ್ಬೋದು, ಎಮ್ ಎಲ್ ಸಿ ಇರ್ಬೋದು, ರೈತರ ನಕ್ಲೆಬ್ಸ್ ಅಂತ ಕೆಲಸ ಮಾಡ್ತಾ ಇದ್ರೆ ಫಸ್ಟ್ ಈ ಸ್ಟೇಜಲ್ಲಿರ್ತಕ್ಕಂಥ ಭೂಗಡ್ರ ನಾವೇನಿದ್ದೀರಿ, ನಮ್ಮ ಸರ್ಕಾರಿ ಜಮೀನುಗಳು ಏನಿದೆ ನಾವು ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥವ್ರು ಅದನ್ನು ಫಸ್ಟ್ ಬಿಡಿಸ್ಕೊಂಡ್ರೆ ಜನಗಳಿಗೆ ನಿಮ್ಮ ಮೇಲೆ ನಂಬಿಕೆ ಬರುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದ್ದೀನಿ. ಅಲ್ಲ, ಅವರಪ್ಪನ ಆಸ್ತಿಕ್ಕೆ ನಾನು ಹೋಗಿಲ್ಲ, ನಮ್ಮ ಅಪ್ಪನ ಆಸ್ತಿಕ್ಕೆ ಅವರೇನು ಬಂದಿಲ್ಲ. ಆ ಲೆಕ್ಕಾಚಾರದಲ್ಲ ಪರ್ಸ್ನಲ್ ಏನಿಲ್ಲ. ನ್ಯಾಯ ಅನ್ಯಾಯ ಎಲ್ಲಿ ಆಗ್ತೈತೆ ಅದನ್ನು ನಾನು ಖಂಡಿಸ್ತೀನಿ.